ಗುರು ಕಿಚ್ಚ ಸುದೀಪ್ ಅವರು ಬಿಜೆಪಿಗೆ ಸೇರ್ಕೊಂಡ್ರೆ ಅಂತ ದರ್ಶನ್ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದಾರ, ಯಾವ ಬೋಳಿ ಮಗ ಹೇಳಿದ್ರಿ? ಮತ್ತೆ ಡಿ ಬಾಸ್ ಅವರು ಕಾಂಗ್ರೆಸ್ಗೆ ಏನಕ್ಕೆ ಸಪೋರ್ಟ್ ಮಾಡಿದ್ರು? ಯಾಕೆ ಏನ್ ನಡೀತಾ ಇದೆ ಇವರಿಬ್ಬರ ಮಧ್ಯೆ? ಮತ್ತೆ ಇವರು ಯಾಕೆ ಅಪೋಸಿಟ್ ಪಕ್ಷನ ಸಪೋರ್ಟ್ ಮಾಡ್ತಾ ಇದ್ದಾರೆ? ಈ ಎಲ್ಲಾ ವಿಷಯನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಂಕೊಡ್ತೀನಿ. ಗುರು, ಇದೇ ವರ್ಷ April 25 ಕಿಚ್ಚ ಸುದೀಪ್ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾ ಮುಂದೆ ಹೇಳಿದ್ರು. ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ನನ್ನ ಮಾವ, ಹಾಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಮತ್ತೆ ಅವರು ನನ್ನ ಕಷ್ಟ ಟೈಮಲ್ಲಿ ಸಪೋರ್ಟ್ ಮಾಡಿದ್ರು, ಹಾಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾ ಮುಂದೆ April 5 ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಗಾಯ್ಸ್, ಆದ್ರೆ ಇವಾಗ ಡಿ ಬಾಸ್ ಅವರು ಕೂಡ ಎಂಟ್ರಿ ಪಾಲಿಟಿಕ್ಸ್ ಗೆ ಕೊಟ್ಟಿದ್ದಾರೆ. ಗಾಯ್ಸ್, ಶ್ರೀಲಂಕಾದಲ್ಲಿ ಎಲೆಕ್ಷನ್ ಇರೋದ್ರಿಂದ ಕಾಂಗ್ರೆಸ್ನವರು ಒಂದು ರ್ಯಾಲಿನ ನಡೆಸಿದ್ರು. ಆ ರ್ಯಾಲಿಯಲ್ಲಿ ಡಿ ಬಾಸ್ಕ್ ಅವರು ಕೂಡ ಜಾಯ್ನ್ ಆಗಿದ್ರು. ಮತ್ತೆ ಕಾಂಗ್ರೆಸ್ ಅವ್ರಿಗೆ ರ್ಯಾಲಿಯಲ್ಲಿ ಸಪೋರ್ಟ್ ಮಾಡಿದ್ರು, ಮತ್ತೆ ಅವ್ರ ಪರವಾಗಿ ಹೋರಾಟ ಮಾಡಿದ್ರು. ಡಿ ಬಾಸ್ನ ನೋಡಿದಕ್ಕೆ ಯಲಹಂಕದಲ್ಲಿ ಸಾವಿರಾರು ಅಭಿಮಾನಿಗಳು ಸೇರ್ಕೊಂಡಿದ್ರು. ಮತ್ತೆ ಡಿ ಬಾಸ್ ಅಂತ ಅವ್ರಿಗೆ ಜೈಕಾರ ಕೂಡ ಆಗ್ತಾ ಇದ್ರು. ಗಾಯ್ಸ್, ಇದನ್ನ ನೋಡಿದ್ರೆ ಏನನ್ಸುತ್ತೆ? ಡಿ ಬಾಸ್ ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರಾ ಅಥವಾ ಇಲ್ವಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.